ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ವಿಟಿಯು ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ವಿಟಿಯು ಕಡೆಯಿಂದ ಲೇಟೆಸ್ಟ್ ಆಗಿ ಮೂರು ಅಪ್ಡೇಟ್ ಇದೆ. ಆ ಒಂದು ಅಪ್ಡೇಟ್ ಏನಂತ ನಾನು ನಿಮಗೆ ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ 70,000 ವಿದ್ಯಾರ್ಥಿಗಳಾದರೆ ಇದ್ದಾರೆ ನಮ್ಮ ಚಾನಲಲ್ಲಿ. ಅದರಲ್ಲಿ ಮೈನ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ವಿಟಿಯು ವಿದ್ಯಾರ್ಥಿಗಳೇ ಇದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನಮ್ಮ ಒಂದು ಫ್ಯಾಮಿಲಿಗೆ ಜಾಯ್ನ್ ಆಗ್ಬೋದು. ಅಲ್ಲಿ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು 70,000 ಪೀಪಲ್ ಇರುವಂತಹ ನಮ್ಮ ಒಂದು ಫ್ಯಾಮಿಲಿಗೆ ನೀವು ಜಾಯ್ನ್ ಆಗಿ ನಿಮಗೆ ಕಂಟಿನ್ಯೂಸ್ ವಿಟಿಯು ಮತ್ತು SSP ಇಪಾಸ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂದರೆ ವಿಟಿಯು ಕಡೆಯಿಂದ ಲೇಟೆಸ್ಟಾಗಿ ಬಂದಿರೋ ಒಂದು ಮೂರು ಅಪ್ಡೇಟಲ್ಲಿ ಮೊದಲನೇ ಒಂದು ಅಪ್ಡೇಟ್ ತಿಳ್ಕೊಳ್ಳೋದಾದರೆ ರೆಕ್ರೂಟ್ಮೆಂಟ್ ಡ್ರೈವ್ ಬಂದಿದೆ. ಇದು ಬಂದುಬಿಟ್ಟು ಮೈನ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ. ಈ ಒಂದು ಇದನ್ನು ಯಾರೊಂದು ಬೇರೆ ವಿದ್ಯಾರ್ಥಿಗಳು ನೋಡ್ತಿದ್ರು, ಬೇರೆ ಸೆಮಿಸ್ಟರ್ ವಿದ್ಯಾರ್ಥಿಗಳು, ನೀವು ಕೂಡ ನೋಡಿ. ಯಾಕಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಒಂದು ವಿಟಿಯು ಕಡೆಯಿಂದ ಒಂದು ಫೆಸಿಲಿಟಿ ಬರ್ತಿರುತ್ತೆ, ಯಾವ ಥರ ಒಂದು ಕಂಪನಿ ಎಲ್ಲ ಬರ್ತಿರುತ್ತೆ ಅಂತ ನೋಡಿ. ಈ ಒಂದು ಕಂಪನಿ ಬಂದುಬಿಟ್ಟು PV ಗ್ರೂಪ್ಸ್ ಅಂತ ನೋಡಿ. ಇದು ಓಪನಿಂಗ್ ಫಾರ್ BE BTECH ಎನಿ ಸ್ಟ್ರೀಮು 2022 ಪಾಸಿಂಗ್ ಔಟ್ ಟು VTU ಅಫಿಲಿಯೇಟೆಡ್ ಕಾಲೇಜಸ್ ಓನ್ಲಿ. ಇದು ನೋಡಿ, VTU ಅಫಿಲಿಯೇಟೆಡ್ ಕಾಲೇಜಸ್ ಅಂದರೆ ನಿಮಗೆ ಯಾರು ಅಟಾನಮಸ್ ವಿದ್ಯಾರ್ಥಿಗಳು ನೋಡ್ತಿದ್ರು ನಿಮಗೂ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದರೆ ಅಫಿಲಿಯೇಟೆಡ್ ಟು VTU ಇರುತ್ತೆ. ಈ ಒಂದು ಕಂಪ್ನಿದು ಕಂಪ್ನಿ ಪ್ರೊಫೈಲ್ ಕೊಟ್ಟಿರ್ತಾರೆ ನಿಮಗೆ, ನಿಮಗೂ ಇದೇ ಥರ ಇರುತ್ತೆ. ಮತ್ತು ನೋಡಿ, ಅಕಾಡೆಮಿಕ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಎಲಿಜಿಬಿಲಿಟಿ BE BTECH ಎನಿ ಸ್ಟ್ರೀಮ್ ಕ್ಯಾನ್ ಅಪ್ಲೈ, ಲೊಕೇಶನ್ ಬ್ಯಾಂಗ್ಳೂರ್ ಕರ್ನಾಟಕ, ಅಪ್ಲಿಕೇಶನ್ ಓನ್ಲಿ ಫಾರ್ 2022 ಬ್ಯಾಚ್ VTU ಅಫಿಲಿಯೇಟೆಡ್ ಕಾಲೇಜ್ ಸ್ಟೂಡೆಂಟ್ಸು. ಇಂಟರ್ವ್ಯೂ ಪ್ರೊಸೆಸ್ ಬಂದು ಆನ್ಲೈನ್ ಟೆಸ್ಟ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಬಂದು ವರ್ಚುವಲ್ ಇರುತ್ತೆ, HR ಇಂಟರ್ವ್ಯೂ ಇರುತ್ತೆ. ರಿಜಿಸ್ಟ್ರೇಷನ್ ಲಿಂಕು ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ 25ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಇಲ್ಲಿ ಅವರೇ ಒಂದು ಲಿಂಕು ಪ್ರೊವೈಡ್ ಮಾಡಿದ್ದಾರೆ ನಿಮಗೆ. ಮತ್ತು ಇವತ್ತು ಬಂದಿರುವಂತಹ ಎರಡನೇ ಅಪ್ಡೇಟ್ ನೋಡೋದಾದರೆ, ಎರಡನೇ ಅಪ್ಡೇಟ್ ಏನಂದರೆ ಕ್ಲೋಸರ್ ಆಫ್ ಕಾಲೇಜಸ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2021-2022. ಇದು 18ನೇ ತಾರೀಕು ಆಲ್ರೆಡಿ ಕೊಟ್ಟಿದ್ದರು. ಮತ್ತು ಇದನ್ನು ಒಂದು ರಿವೈಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ವಿದ್ಯಾರ್ಥಿಗಳು ಈ ಒಂದು ಕಾಲೇಜಸ್ಗೆ ಮತ್ತೆ ಹೋಗಿ ಜಾಯಿನ್ ಆಗಬಾರ್ದು ಅಂತ. ಯಾಕಂದರೆ ಅವ್ರದ್ದು ಅಪ್ಲಿಕೇಶನ್ ಒಂದು ವಿತ್ಡ್ರಾ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಜಾಯಿನ್ ಆದರೆ ಅದು ಅವ್ರದ್ದು, ಅವ್ರಿಗೆ ಅದ್ರಿಗೆ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ನಿಮಗೆ ಆಲ್ರೆಡಿ ಆ ಒಂದು ನೋಟಿಫಿಕೇಷನಲ್ಲೇ ಅವರು ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನ್ 18ನೇ ತಾರೀಕು ಬಂದಿತ್ತು. ಮತ್ತು ಅವರು ಅದನ್ನು ರಿವೈಸ್ ಮಾಡಿದ್ದಾರೆ. ಇಲ್ಲಿ ಸೇಮ್ ಕಾಲೇಜಸ್ ಲೀಸ್ಟು ಎಲ್ಲ ಕೊಟ್ಟಿದ್ದಾರೆ, ಒಂದು 6 ಕಾಲೇಜು ಲೀಸ್ಟನ್ನು ಕೊಟ್ಟಿದ್ದಾರೆ. ಗೈಸ್, ಇದು ಇಂಪಾರ್ಟೆಂಟ್ ಅಪ್ಡೇಟು. ನೀವು ನೋಡಿಕೊಂಡು ಕಾಲೇಜ್ಗೆ ಯಾರಾದ್ರು ಜಾಯ್ನ್ ಆಗಬೇಕಾಗಿರೋರಿಗೆ ಇದು ಆಗುತ್ತೆ. ಯಾಕಂದರೆ ಈಗ ಬೇರೆ ವಿದ್ಯಾರ್ಥಿಗಳೆಲ್ಲ ಜಾಯ್ನ್ ಆಗ್ತಿರ್ತಾರೆ, ಈಗ ಯಾರು ಆಲ್ರೆಡಿ ಆ ಕಾಲೇಜಸ್ ಇದಾರೋ ಅವ್ರಿಗೆ ಬೇರೆದು ಚೇಂಜ್ ಮಾಡಿಕೊಡ್ತಾರಂತೆ ಬೇರೆ ಕಾಲೇಜ್ಗೆ. ನೋಡಿ, ಈಗ ಬಂದಿರುವಂತಹ ಮೂರನೇ ಅಪ್ಡೇಟ್ ಏನಂದರೆ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ VTU PhD 2021 ಫಾರ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ಸ್ ಅಂಡರ್ AICTE ಡಾಕ್ಟರಲ್ ಫೆಲೋಶಿಪ್ ADF ಸ್ಕೀಮು. ಈ ಒಂದು ನೋಟಿಫಿಕೇಶನ್ ಬಂದಿದೆ. ಈ ಒಂದು ನೋಟಿಫಿಕೇಶನ್ ನಮ್ಮ ಒಂದು BE ವಿದ್ಯಾರ್ಥಿಗಳಿಗೇನು ಅಷ್ಟೊಂದು ಅಪ್ಲಿಕೇಬಲ್ ಆಗಲ್ಲ. ಈ ಒಂದು ನೋಟಿಫಿಕೇಶನ್ ನಿಮಗೇನು ಅಪ್ಲಿಕೇಬಲ್ ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ಇದೇ ಥರ ಕಂಟಿನ್ಯೂಸ್ VTU ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.